नमस्कार नानु डॉक्टर शेखर पुजारी दक्षिण कन्नड़ जिला कांग्रेस वैद्यक घटक अध्यक्ष शरणर बालू मरण कानू स्वल्प बदल शरणर बालू मरणानू कानू राजकीय लाभकारी इतिहास तिरुचि ಟೀಕಿಸುವುದರ ಮೂಲಕ ಶರಣರ ಬಾಲನ್ನು ಮರಣಾನಂತರವೂ ಕಾಣು ರಾಜಕೀಯ ಲಾಭಕ್ಕಾಗಿ ಎಂಬಂತೆ ಸ್ವಾತಂತ್ರ್ಯ ಯೋಧರು ಹಲವಾರು ಗಣ್ಯ ನಾಯಕರು ಹಾಗೂ ಭಾರತಾಂಬೆಗೆ ಮಾಡುವಂಥ ಅವಮಾನ ಬಹುಶಃ ಇಂದು ನೆಹರು ಹಾಗೂ ಗಾಂಧೀಜಿಯಂಥ ದಿಗ್ಗಜರನ್ನು ಹುತಾತ್ಮರಾದ ಮೇಲೂ ಟೀಕಿಸುವುದು ಬಹುಶಃ ಈ ದೇಶದ ದುರಂತ ಎಂದು ಹೇಳಿದರೆ ತಪ್ಪಾಗಲಾರದು. ನೆಹರೂರವರ ಬಗ್ಗೆ ಸಿ ಟಿ ರವಿಯವರು ಬಳಸಿದಂಥ ಭಾಷೆ ಬಹುಶಃ ಅವರ ಸಂಸ್ಕೃತಿ ಮಾತ್ರವಲ್ಲದೆ ಇತಿಹಾಸದ ಅರಿವಿಲ್ಲ ಎಂಬುದನ್ನು ಕೂಡ ಸೂಚಿಸುತ್ತದೆ. ಬ್ಯಾರಿಸ್ಟರ್ ಆಗಿದ್ದಂಥ ನೆಹರೂರವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಧುಮುಕಿ ಕನಿಷ್ಠ 9 ವರ್ಷಗಳ ಕಾಲ ಜೈಲಲ್ಲಿ ಇರಬೇಕಾಗಿತ್ತೇ ರವಿಯವರೇ. ನೆಹರೂರವರು ತನ್ನ ಎಲ್ಲ ಆಸ್ತಿಯನ್ನು ಈ ಸ್ವಾತಂತ್ರ್ಯ ಚಳವಳಿಗೆ ಮೀಸಲಿಟ್ಟದ್ದು ಇತಿಹಾಸ. ನೆಹರೂರವರು ನಿಧನವಾದಾಗ ಮಾಜಿ ಪ್ರಧಾನಮಂತ್ರಿಯಾದಂತಹ ನಮ್ಮೆಲ್ಲರ ನೆಚ್ಚಿನಾಯಕನಾದ ವಾಜಪೇಯಿಯವರು ಹೇಳಿದಂತಹ ಮಾತು, ಭಾರತ ಈ ದೇಶದ ಒಬ್ಬ ರಾಜಕುಮಾರನನ್ನು ಕಳಕೊಂಡಿದೆ ಇಂದು ಎಂಬುದಾಗಿ. ಅಂದರೆ ನೆಹರೂರವರು ಎಂತಹ ಮೇರು ವ್ಯಕ್ತಿತ್ವವುಳ್ಳವರು ಎಂದು ಅವರ ಮಾತಿನಿಂದ ವೇದ್ಯವಾಗ್ತದೆ. ಮಹಾತ್ಮ ಗಾಂಧಿಯವರು ಬಯಸಿದ್ದರೆ ಪ್ರಧಾನಮಂತ್ರಿ ಆಗ್ಬೋದಿತ್ತು, ರಾಷ್ಟ್ರಪತಿ ಆಗ್ಬೋದಿತ್ತು. ಆದರೆ ಅಂತಹ ಗಾಂಧಿಯನ್ನು ಗುಂಡಿಕ್ಕಿ ಕೊಂದರು. ಯಾರು ಕೊಂದರೋ ಅವರನ್ನು ದೇಶ ಪ್ರೇಮಿಗಳೆಂದು ಇಂದು ಆರಾಧ್ಯ ದೇವರಂತೆ ಪೂಜಿಸುವವರು ಕೂಡ ಇದ್ದಾರೆ. ಇದು ಮತ್ತೊಂದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹಾಗೂ ಈ ಭಾರತಾಂಬೆಗೆ ಮಾಡಿದಂಥ ಅವಮಾನ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇಂದಿರಾ ಗಾಂಧಿಯನ್ನು ತನ್ನ ಅಂಗರಕ್ಷಕರು ಗುಂಡಿಟ್ಟು ತನ್ನ ಅಂಗರಕ್ಷಕರೇ ಕೊಂದಾಗ ಈ ದೇಶ ಕಣ್ಣೀರು ಹಾಕಿತು. ಪಂಜಾಬ್ನಲ್ಲಿ ಅಡಗಿದ್ದ ಸ್ವರ್ಣ ಮಂದಿರದಲ್ಲಿ ಅಡಗಿದ್ದಂಥ ಸಿಖ್ಖರನ್ನು ಕೊಲ್ಲಿಸಿದರು ಎಂಬಂತಹ ಕಾರಣಕ್ಕಾಗಿ ಸಿಖ್ ಯೋಧರು ಅವರ ಅಂಗರಕ್ಷಕರೇ ಅವರನ್ನು ಕೊಂದರು. ಆದರೆ ಇವರು ಯಾಕೆ ಕೊಲ್ಲಲ್ಪಟ್ಟರು ಎಂಬಂತಹ ಕಾರಣ ಕೇಳಿದ್ರೆ, ಪಂಜಾಬ್ ಖಲಿಸ್ತಾನ ಆಗಬೇಕು ಎಂಬಂತಹ ಬೇಡಿಕೆಯನ್ನು ತಿರಸ್ಕರಿಸಿದ ಪರಿಣಾಮವಾಗಿ ಅವರು ಕೊಲ್ಲಲ್ಪಟ್ಟರು. ಅಲ್ಲಿ ಇಂದಿರಾ ಗಾಂಧಿಯವರಿಗೆ ದೇಶ ಪ್ರೇಮವಿತ್ತು. ಅಂದು ನೇಷನ್ ಫಸ್ಟ್, ಇಂದು ರಿಲಿಜನ್ ಫಸ್ಟ್. ಇದು ಈ ದೇಶದ ಧರ್ಮದ ಅಮಲು ಎಷ್ಟರ ಮಟ್ಟಿಗೆ ಇದೆ ಎಂಬುದು ವೇದ್ಯವಾಗ್ತಾ ಇದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಇಂದು ಅಫ್ಘಾನಿಸ್ತಾನದಲ್ಲಿ ನಡೆಯುತ್ತಿರುವಂತಹ ಕೊಲೆ ದೊಂಬಿ, ಅಲ್ಲಿ ಧರ್ಮದ ಅಮಲು ತಲೆಗೆ ಏರಿ ಮುಸ್ಲಿಂ ರಾಷ್ಟ್ರ ವಾಗಿದ್ದರೂ ಕೂಡ ಮುಸ್ಲಿಮರು ಮುಸ್ಲಿಮರನ್ನೇ ಕೊಲ್ಲುವಂತಹ ಸ್ಥಿತಿ ಇಂದು ನಿರ್ಮಾಣವಾಗಿದ್ದು ಈ ಆ ದೇಶದ ದುರಂತ ಎಂಬುದು ವೇದ್ಯವಾಗ್ತದೆ. ಅದಕ್ಕಾಗಿ ಹೇಳೋದು, ಯಾವತ್ತೂ ದೇಶ ಮೊದಲು ಧರ್ಮ ತದನಂತರ ಎಂಬುದಾಗಿ. ಇಷ್ಟೆಲ್ಲ ಪೀಠಿಗೆ ನಾನು ಯಾಕೆ ಹಾಕಿದೆ ಎಂಬಂತಹ ಪ್ರಶ್ನೆಯೂ ಇಲ್ಲಿ ಉದ್ಭವವಾಗ್ತದೆ. ಅದಕ್ಕಿಂತ ಮೊದಲು
ರಾಜೀವ್ ಗಾಂಧಿಯವರ ಹತ್ಯೆ ಮಾಡಲಾಯಿತು ಯಾಕೆ ಎಲ್ ಟಿ ಟಿ ಅನ್ನು ವಿರೋಧಿಸರು ಎಂಬಂತಹ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ರಾಜೀವ್ ಗಾಂಧಿಯವರಿಗೆ ಈ ದೇಶದ ಏಕತೆ ಮುಖ್ಯವಾಗಿತ್ತು ದೇಶ ಪ್ರೇಮವೇ ಉಸಿರಾಗಿತ್ತು ಆ ಕಾರಣಕ್ಕಾಗಿ ಅವರು ಕೊಲ್ಲಲ್ಪಟ್ಟರು ಎಂಬುದು ಕೂಡ ಇಲ್ಲಿ ಸತ್ಯ ವಿಚಾರ ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಎಂಬಂತಹ ವಿಚಾರವೂ ಇಲ್ಲಿ ವೇದ್ಯ ಯಾಕೆಂದರೆ ಕಳೆದರೆ ಮೊನ್ನೆ ಆಗಸ್ಟ್ 15ರಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿಯಾದಂಥ ಎಸ್ ಅಂಗಾರರವರು ಗಾಂಧೀಜಿಯವರ ನಾಮಸ್ಮರಣೆಯನ್ನು ಕೊನೆಯ ಹಂತದಲ್ಲಿ ಮಾಡುವಂತಾಯಿತು ಮಾಡಿದರು ಅಥವಾ ಉಚ್ಚರಿಸಿದರು ಎಂಬಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಇಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಉಸ್ತುವಾರಿ ಸಚಿವರೇ ನೀವು ಕೂಡ ಒಂದು ಶೋಷಿತ ವರ್ಗದಿಂದ ಮೇಲೆ ಬಂದವರು ನೀವು ಮೇಲೇರಲು ಕಾರಣ ಅಂಬೇಡ್ಕರ್ ನೀಡಿದಂಥ ಸಂವಿಧಾನದ ಮೀಸಲಾತಿ ಎಂಬುದು ತಾವು ಮರೆಯಬಾರದು ಅಷ್ಟು ಮಾತ್ರವಲ್ಲದೆ ಗಾಂಧೀಜಿಯವರು ಶೋಷಣೆಗೆ ಒಳಗಾದಂತಹ ಅವರ್ಣೀಯರ ಪರವಾಗಿ ಹೋರಾಡಿದ ಫಲವಾಗಿ ಸವರ್ಣೀಯರಿಂದ ಮುಕ್ತಿ ಪಡೆದು ಇಂದು ತಾವು ಸಚಿವರಾಗಿದ್ದೀರಿ ಎಂಬುದು ಕೂಡ ಸತ್ಯ ಆದ್ದರಿಂದ ಇದನ್ನು ಮರೆತು ಕೊನೆಗೆಲೆಗೆಯಲ್ಲಿ ತಾವು ನೆನೆದದ್ದು ಅಕ್ಷಮ್ಯ ತಪ್ಪು ಸಚಿವರೇ ಅಕ್ಷಮ್ಯ ತಪ್ಪು ಇದನ್ನು ನಾವು ಖಂಡಿಸುತ್ತಾ ಇಂಥ ತಪ್ಪು ಮರುಕಳಿಸದೆ ಇರಲಿ ತಾವು ಎಚ್ಚರಿಕೆ ವಹಿಸಬೇಕು ಎಂದು ನನ್ನ ವಿನಮ್ರವಾದಂಥ ವಿನಂತಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತಾ ಧನ್ಯವಾದಗಳು